ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್ 24/7 ನಾನು ಗುರುಪ್ರಸಾದ್ ಈಗ ಹೆಡ್ಲೈನ್ಸ್ ಡಬ್ಬಿಂಗ್ ಸಂಸ್ಕೃತಿಗೆ ಶಿವರಾಜ್ ಕುಮಾರ್ ಆಕ್ರೋಶ ರಾಜ್ ಹುಟ್ಟುಹಬ್ಬದಂದೇ ಹೊರಹಾಕಿದ್ರು ಆವೇಶ ರಗಳೆ ವೀರರಿಗೂ ಕೊಟ್ರು ಎಚ್ಚರಿಕೆಯ ಸಂದೇಶ ನೇಮಕ ಆದೇಶ ರದ್ದು ಮಾಡಿತು ಹೈಕೋರ್ಟ್ ಬಿದರಿ ಮೇಲ್ಮನವಿಗೆ ಸ್ಪಂದಿಸಿತು ಸುಪ್ರೀಂ ಕೋರ್ಟ್ ಮತ್ತೆ ಸಿಗುತ್ತಾ ಡಿಐಜಿ ಪೀಠ ರಾಜ್ಯ ಸಂಧಾನಕ್ಕೆ ನೀಡಿದ್ರಂತೆ ಆಹ್ವಾನ ಬೆದರಿಕೆ ಕರೆಗೆ ಹಿರೇಮಠ್ ಖಂಡನೆ ಯಡಿಯೂರಪ್ಪರಿಂದ ಆರೋಪ ನಿರಾಕರಣೆ ಬರ ನೆಪದಲ್ಲಿ ಆಯುಕ್ತೆ ಮೇಲೆ ಸಚಿವನ ಮಿಡ್ ನೈಟ್ ಪ್ರಹಾರ ಬೆಂಬಲಿಗರ ಸಮಸ್ಯೆಗೆ ನೀಡಬೇಕಂತೆ ಪರಿಹಾರ ಚರ್ಚೆಗೆ ಬರಲೇ ಇಲ್ಲ ಬರ ವಿಚಾರ ಬೀದರ್ನಿಂದ ಶ್ರೀರಾಮುಲು ಪಾದಯಾತ್ರೆ ಶುರು ನಡಿಗೆಯಲ್ಲಿ ಬಿಜೆಪಿ ಮುಖಂಡರದ್ದೇ ಕಾರುಬಾರು ಸಾವಿರಾರು ಅಭಿಮಾನಿಗಳಿಂದ ಜೈಕಾರ ಬಲು ಜೋರು ವೀಕ್ಷಕರ ಹೆಡ್ಲೈನ್ ಸುದ್ದಿಗಳ ವಿವರಗಳನ್ನು ಆಮೇಲೆ ನೋಡೋಣ ಅದಕ್ಕೂ ಮುಂಚೆ ನಿಮ್ಮೂರು ಸುದ್ದಿಯ ಜೊತೆ ಜೊತೆಗೆ ದೇಶ ವಿದೇಶದ ಸಮಾಚಾರ ಇಡೀ ದಿನ ಏನೇನಾಯಿತು ಅನ್ನೋದರ ಸಂಪೂರ್ಣ ಚಿತ್ರಣವನ್ನು ಕೇವಲ 10 ನಿಮಿಷದಲ್ಲಿ ಕಟ್ಟಿಕೊಡ್ತಾ ಇದ್ದೇವೆ ಈಗ ನಿಮಿಷ 10 ಸುದ್ದಿ 50 ಶ್ರೀರಾಮುಲು ಪಾದಯಾತ್ರೆಯಿಂದ ಒಳ್ಳೆಯದಾದರೆ ಪಾದಯಾತ್ರೆ ಮಾಡಲಿ ನಮ್ದೇನೂ ಅಭ್ಯಂತರ ಇಲ್ಲ ಮಾಜಿ ಸಚಿವ ಶ್ರೀರಾಮುಲು ಪಾದಯಾತ್ರೆಗೆ ಸಿಎಂ ಸದಾನಂದಗೌಡ ತೀಕ್ಷ್ಣ ಪ್ರತಿಕ್ರಿಯೆ ರಾಜ್ಯದಲ್ಲಿ ಭೀಕರ ಬರಗಾಲ ಇರುವಾಗ ಸಚಿವ ನಾರಾಯಣಸ್ವಾಮಿ ವಿದೇಶ ಪ್ರವಾಸಕ್ಕೆ ಹೋಗಿರುವುದು ತಪ್ಪು ಅವರನ್ನ ವಾಪಸ್ ಕರೆಸಿಕೊಳ್ಳುವ ಪ್ರಕ್ರಿಯೆ ನಡೆಯುತ್ತಿದೆ ಸಿಎಂ ಸದಾನಂದಗೌಡ ಹೇಳಿಕೆ ಡಾಕ್ಟರ್ ರಾಜ್ಕುಮಾರ್ 84ನೇ ಜನ್ಮದಿನೋತ್ಸವ ಬೆಂಗಳೂರಿನ ಕ್ರಾಂತಿವೀರ ಡಾಕ್ಟರ್ ರಾಜ್ ಅಭಿಮಾನಿಗಳ ಸಂಘದಿಂದ ವಿಶೇಷ ಆಚರಣೆ ಮಲ್ಲೇಶ್ವರಂನಲ್ಲಿ ರಾಜ್ ಗೋಪುರದ ಮೇಲೆ ರಾಜ್ ತ್ರಿಮೂರ್ತಿ ಶಿಲೆ ಉದ್ಘಾಟನೆ ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ದಂಡು ಕಳೆದ ರಾತ್ರಿಯೇ ಹಿರಿಯ ನಟ ಶ್ರೀನಿವಾಸ್ ಮೂರ್ತಿ ಹಾಗೂ ಹೊನ್ನವಳ್ಳಿ ಕೃಷ್ಣರಿಂದ ರಾಜ್ ಸಮಾಧಿ ಬಳಿ ಕೇಕ್ ಕತ್ತರಿಸಿ ಹುಟ್ಟುಹಬ್ಬ ಆಚರಣೆ ವರನಟ ಡಾಕ್ಟರ್ ರಾಜ್ಕುಮಾರ್ ಜನ್ಮದಿನ ಹಿನ್ನೆಲೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷ ಮತ್ತು ಸಹೋದ್ಯೋಗಿಗಳಿಂದ ಡಾಕ್ಟರ್ ರಾಜ್ ಕಂಚಿನ ಪುತ್ಥಳಿಗೆ ಮಾಲಾರ್ಪಣೆ ಸಮಾಜ ಕಲ್ಯಾಣ ಸಚಿವ ನಾರಾಯಣಸ್ವಾಮಿ ವಿದೇಶ ಪ್ರವಾಸಕ್ಕೆ ಖಂಡನೆ ಯೂತ್ ಕಾಂಗ್ರೆಸ್ನಿಂದ ಬೆಂಗಳೂರಿನ ಗಾಂಧಿ ಪ್ರತಿಮೆ ಬಳಿ ಸಚಿವರ ಭೂತದಹನ ಡಿಜಿ ಐಜಿಪಿ ನೇಮಕಾತಿ ರದ್ದು ಮಾಡಿ ಸಿಎಟಿ ನೀಡಿದ್ದ ಆದೇಶ ರದ್ದುಗೊಳಿಸಿದ ಸುಪ್ರೀಂಕೋರ್ಟ್ ಕಾನೂನು ಹೋರಾಟ ನಡೆಸುತ್ತಿರುವ ಶಂಕರ್ ಬಿದರಿಗೆ ಜಯ ಮೇ 31ರೊಳಗೆ ಹೊಸ ನೇಮಕಾತಿ ಮಾಡಲು ಸುಪ್ರೀಂ ಸೂಚನೆ ಕೋಲಾರ ನಗರದ ಕ್ಲಾಕ್ ಟವರ್ ಬಳಿ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಅಕ್ರಮ ನಲ್ಲಿ ಸಂಪರ್ಕ ಕಡಿತ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಕಾರ್ಯಾಚರಣೆಗೆ ಬಿಗಿ ಪೊಲೀಸ್ ಬಂದೋಬಸ್ತ್ ಮಕ್ಕಳ ಆಶ್ರಯವಿಲ್ಲದೆ ಅನಾಥವಾದ ಅಜ್ಜಿ ಪಾಳುಬಾವಿಯಲ್ಲಿ ಬಿದ್ದು 60ವರ್ಷದ ಅಜ್ಜಿ ರಾಮಕ್ಕ ಸಾವು ಗಂಟೆಗಟ್ಟಲೆ ಶವಬಾವಿಯಲ್ಲೇ ಇದ್ದರೂ ಶವ ಮೇಲೆತ್ತಲು ಬಾರದ ಸಂಬಂಧಿಕರು ಪೊಲೀಸರು ಹಾವೇರಿಯ ಹುಕ್ಕೇರಿ ಮಠದಲ್ಲಿ ಅದ್ದೂರಿಯಾಗಿ ಬಸವ ಜಯಂತಿ ಆಚರಣೆ ಜಿಲ್ಲಾ ಉಸ್ತುವಾರಿ ಸಚಿವ ಸಿಎಂ ಉದಾಸಿ ಭಾಗಿ ಜಯಂತಿ ಹಿನ್ನೆಲೆಯಲ್ಲಿ 32 ಜೋಡಿಯ ಸಾಮೂಹಿಕ ವಿವಾಹ ಕೊಪ್ಪಳ ಜಿಲ್ಲಾಡಳಿತ ಹಾಗೂ ಜಯ ಕರ್ನಾಟಕ ಸಂಘಟನೆಯ ವತಿಯಿಂದ ಬಸವ ಜಯಂತಿ ಆಚರಣೆ ನಗರದ ಬಸವೇಶ್ವರ ವೃತ್ತದಲ್ಲಿ ಬಸವೇಶ್ವರ ಭಾವಚಿತ್ರಕ್ಕೆ ಪೂಜೆ ಗಮನ ಸೆಳೆದ 25 ಜೋಡಿ ಎತ್ತುಗಳ ಮೆರವಣಿಗೆ ಡಾಕ್ಟರ್ ರಾಜ್ಕುಮಾರ್ರ ಹುಟ್ಟುಹಬ್ಬ ಹಿನ್ನೆಲೆ ಗೌರವಾರ್ಪಣೆ ವೇಳೆ ರಾಜ್ ಸಮಾಧಿ ಮೇಲೆ ನಿಂತು ಅಗೌರವ ತೋರಿದ ಗೃಹ ಸಚಿವ ಆರ್ ಅಶೋಕ್ ಸಚಿವರ ನಡವಳಿಕೆಗೆ ಸಾಹಿತಿ ಬರಗೂರು ರಾಮಚಂದ್ರಪ್ಪ ಕಿಡಿ ಸಂತ ನಿರಾಕಾರಿ ಮಿಷನ್ ಮಾನವ ಏಕತಾ ದಿವಸ್ ಆಚರಣೆ ಕಾರವಾರದ ಸಂತ ನಿರಾಕಾರಿ ಮಂದಿರದ ಕಾರ್ಯಕರ್ತರಿಂದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ 100ಕ್ಕೂ ಹೆಚ್ಚು ಕಾರ್ಯಕರ್ತರಿಂದ ರಕ್ತದಾನ ಮೇ 2ರಂದು ಕುಮಟದಲ್ಲಿ ನಡೆಯಲಿರುವ ಸಾಮಾಜಿಕ ಜಾಗೃತಿ ಸಮಾವೇಶಕ್ಕೂ ಕಾಂಗ್ರೆಸ್ ಪಕ್ಷಕ್ಕೂ ಸಂಬಂಧವಿಲ್ಲ ಉತ್ತರ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಭೀಮಣ್ಣ ನಾಯ್ಕ ಹೇಳಿಕೆ ಬಿಎಸ್ಆರ್ ಕಾಂಗ್ರೆಸ್ ಪಕ್ಷದ ನಾಯಕ ಶ್ರೀರಾಮುಲು ಪಾದಯಾತ್ರೆ ಹಿನ್ನೆಲೆ 921 ಕಿಲೋಮೀಟರ್ನ ಪಾದಯಾತ್ರೆಯಲ್ಲಿ ಒಟ್ಟು 54 ದಿನಗಳ ಕಾಲ ಸಾಥ್ ನೀಡುವೆ ಬಳ್ಳಾರಿ ಸಂಸದೆ ಶಾಂತಾ ಹೇಳಿಕೆ ಬಾಗಲಕೋಟೆಯಲ್ಲಿ ಶುದ್ಧ ಭಕ್ತಿಯಿಂದ ಬಸವ ಜಯಂತಿ ಆಚರಣೆ ನಗರದ ವಿವಿಧ ಬೀದಿಗಳಲ್ಲಿ ಬಸವಣ್ಣನವರ ಭಾವಚಿತ್ರದ ಮೆರವಣಿಗೆ ಮೆರವಣಿಗೆಗೆ ಜಾನಪದ ಕಲಾತಂಡಗಳ ಮೆರುಗು ಬಿಜಾಪುರ ಜಿಲ್ಲೆಯಲ್ಲೂ ಬಸವ ಜಯಂತಿ ಆಚರಣೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಹಲವು ಕಾರ್ಯಕ್ರಮಗಳ ಆಯೋಜನೆ ಬಸವ ಜಯಂತಿ ಹಿನ್ನೆಲೆ ಬಳ್ಳಾರಿಯ ಮೋತಿ ವೃತ್ತದ ಬಸವ ಪುತ್ಥಳಿ ಬಳಿ ಮಾನವ ಥೀಮ್ ಪಾರ್ಕ್ ಲೋಕಾರ್ಪಣೆ ಮಾಡಿದ ಶಾಸಕ ಸೋಮಶೇಖರ ರೆಡ್ಡಿ
ನಿಯಮ ಉಲ್ಲಂಘನೆ ಸಾರ್ವಜನಿಕರಿಗೆ ತೊಂದರೆ ಆರೋಪ ಹಂಪಿಯಲ್ಲಿ ಬಾಲಿವುಡ್ ಚಲನಚಿತ್ರ ರೌಡಿ ರಾಥೋಡ್ ಶೂಟಿಂಗ್ಗೆ ತಾತ್ಕಾಲಿಕ ಬ್ರೇಕ್ ಜಿಲ್ಲಾಡಳಿತದ ನೋಟಿಸ್ಗೆ ಉತ್ತರಿಸಿದ ಬಳಿಕವೇ ಶೂಟಿಂಗ್ಗೆ ಅನುಮತಿ ಚಿಕ್ಕಮಗಳೂರಿನ ಬಸವನಹಳ್ಳಿಯ ಎಎನ್ ಮೂರ್ತಿ ಅವರ ರಾಜ್ ಸ್ಟುಡಿಯೋದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜನ್ಮದಿನಾಚರಣೆ 10 ಕೆಜಿ ತೂಕದ ಕೇಕ್ ಕತ್ತರಿಸಿದ ಅಭಿಮಾನಿಗಳು ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಬಸವ ಜಯಂತಿ ಆಚರಣೆ ನಗರದ ಹಳೆ ತಾಲೂಕು ಕಚೇರಿಯಿಂದ ಬಸವೇಶ್ವರರ ಭಾವಚಿತ್ರದ ಮೆರವಣಿಗೆ ವಿವಿಧ ಕಲಾ ತಂಡಗಳ ಸಾಥ್ ನಾನು ರಾಜಕೀಯ ವನವಾಸದಲ್ಲಿರುವೆ ಶೀಘ್ರವೇ ವನವಾಸದಿಂದ ಮರಳಿ ಜನಸೇವೆ ಮಾಡಲು ಬರುವೆ ಮೈಸೂರಿನಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿಕೆ ಮೈಸೂರಿನಲ್ಲೂ ಅಭಿಮಾನಿಗಳಿಂದ ವರನಟ ಡಾಕ್ಟರ್ ರಾಜ್ ಹುಟ್ಟುಹಬ್ಬ ಆಚರಣೆ ಚಾಮರಾಜ ಜೋಡಿ ರಸ್ತೆಯಲ್ಲಿರುವ ಡಾಕ್ಟರ್ ರಾಜ್ ಪುತ್ಥಳಿ ಎದುರು ಹೋಮ ಹವನ ಶಿವಮೊಗ್ಗ ಜಿಲ್ಲೆ ಸಾಗರದ ಅಂಬ್ಲಿಗೋಳು ವಲಯದ ಬ್ಯಾಡನಾಳು ಅರಣ್ಯಪಾಲಕ ಮಂಜುನಾಥ್ನಿಂದ ಅರಣ್ಯ ಸಂಪತ್ತಿನ ಹಗಲು ದರೋಡೆ ಮರಗಳ್ಳರಿಗೆ ಲೂಟಿಗೆ ಅವಕಾಶ ಕಣ್ಮುಚ್ಚಿ ಕುಳಿತ ಅರಣ್ಯ ಇಲಾಖೆ ಬೆಳಗಾವಿಯಲ್ಲಿ ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಯೋಜನೆಯಡಿಯಲ್ಲಿ 2 ಕೋಟಿ 40 ಲಕ್ಷ ರೂಪಾಯಿ ಅವ್ಯವಹಾರ ನಡೆಸಿ ಜಿಲ್ಲಾ ಯೋಜನಾಧಿಕಾರಿ ಡಾಕ್ಟರ್ ಎಬಿ ಕುಲಕರ್ಣಿ ನಾಪತ್ತೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಬೀದರ್ನ ಬಸವ ಕಲ್ಯಾಣದಿಂದ ಶ್ರೀರಾಮುಲು ಪಾದಯಾತ್ರೆ ಹಿನ್ನೆಲೆ ಪಾದಯಾತ್ರೆಗೂ ಮುನ್ನ ನಗರದ ವಿವಿಧ ಧಾರ್ಮಿಕ ಕೇಂದ್ರಗಳಿಗೆ ರಾಮುಲು ಭೇಟಿ ಅನುಭವ ಮಂಟಪದಲ್ಲಿ ಭೋಜನ ಬಸವ ಕಲ್ಯಾಣದಿಂದ ಬೆಂಗಳೂರಿಗೆ ಶ್ರೀರಾಮುಲು ಪಾದಯಾತ್ರೆ 54 ದಿನದ ಪಾದಯಾತ್ರೆಗೆ ಸ್ವತಂತ್ರ ಹೋರಾಟಗಾರ ವಿದ್ಯಾಧರ ಗುರುಜಿ ಚಾಲನೆ ಸಂಸದೆ ಶಾಂತ ಚಿತ್ರನಟಿ ರಕ್ಷಿತಾ ಸಾಥ್ ಹೊಸಕೋಟೆಯ ಬಸ್ ನಿಲ್ದಾಣ ಹಾಗೂ ಬೆಂಗಳೂರು ಬಸ್ ನಿಲ್ದಾಣದಲ್ಲಿ ಫುಟ್ಪಾತ್ ಮೇಲೆ ಅಕ್ರಮವಾಗಿ ತಲೆಯೆತ್ತಿದ್ದ ನೂರಾರು ಅಂಗಡಿಗಳ ತೆರವು ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟ ಪುರಸಭೆ ಮತ್ತು ಪೊಲೀಸರು ಚಿತ್ರದುರ್ಗದ ಮಲ್ಲಾಪುರ ಗ್ರಾಮದ ಸರ್ಕಾರಿ ಶಾಲೆಯ 7ನೇ ತರಗತಿ ಬಾಲಕ ಕಿರಣ್ಗೆ ಕಾಡ್ತಾ ಇದೆ ಮಾರಕ ಬ್ಲಡ್ ಕ್ಯಾನ್ಸರ್ ಚಿಕಿತ್ಸೆಗೆ ಹಣವಿಲ್ಲದೆ ಬಡ ಪೋಷಕರು ಕಂಗಾಲು ನೆರವಿನ ನಿರೀಕ್ಷೆಯಲ್ಲಿ ಹೆತ್ತವರು ಸಮಾಜ ಪರಿವರ್ತನಾ ಸಮುದಾಯದ ಮುಖ್ಯಸ್ಥ ಎಸ್ಆರ್ ಹಿರೇಮಠ್ಗೆ ಜೀವ ಬೆದರಿಕೆ ಕರೆ ಮಾಜಿ ಸಿಎಂ ಯಡಿಯೂರಪ್ಪರ ಇಬ್ಬರು ಬೆಂಬಲಿಗರಿಂದ ಬೆದರಿಕೆ ಹುಬ್ಬಳ್ಳಿಯಲ್ಲಿ ಹಿರೇಮಠ್ ಹೇಳಿಕೆ ಬಿಬಿಎಂಪಿ ವಿರೋಧ ಪಕ್ಷದ ನಾಯಕನ ಆಯ್ಕೆ ಕಸರತ್ತು ಕೆಪಿಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ ಕಾರ್ಪೊರೇಟರ್ಗಳ ಸಭೆ ನಗರ ಕಾಂಗ್ರೆಸ್ ಶಾಸಕರ ಉಪಸ್ಥಿತಿ ಏಪ್ರಿಲ್ 26 ರಂದು ಒಮ್ಮತದ ಅಭ್ಯರ್ಥಿ ಆಯ್ಕೆ ಫಾರಂ ನಂಬರ್ 4 ರ ವಿಚಾರವಾಗಿ ಬಿಎಂಟಿಸಿ ಕಂಡಕ್ಟರ್ ಆನಂದ್ ಮೇಲೆ ಸಾರಥಿ ತನಿಖಾ ದಳದವರ ಹಲ್ಲೆ ಬೆಂಗಳೂರಿನ ಬಿಡದಿ ರಸ್ತೆಯಲ್ಲಿ ಘಟನೆ ಆನಂದ್ಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪ್ರಯಾಣಿಕನೊಬ್ಬ ಆಟೋದಲ್ಲಿ ಬಿಟ್ಟು ಹೋಗಿದ್ದ ಲ್ಯಾಪ್ಟಾಪ್ ಅನ್ನ ಪೊಲೀಸ್ ಠಾಣೆಗೆ ಒಪ್ಪಿಸಿದ ಆಟೋ ಚಾಲಕ ಸೈಯದ್ ಅಮಾನುಲ್ಲಾ ವಾರಸುದಾರ ಕಲ್ಕತ್ತಾ ಮೂಲದ ಆದಿತ್ಯನಿಗೆ ಲ್ಯಾಪ್ಟಾಪ್ ವಾಪಸ್ ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಹಳ್ಳಿಖೇಡ ಗ್ರಾಮದ ಬಳಿ ಕಾರು ಸಾರಿಗೆ ಸಂಸ್ಥೆ ಬಸ್ ಡಿಕ್ಕಿ ಮೂವರ ದುರ್ಮರಣ ಇಬ್ಬರಿಗೆ ಗಂಭೀರ ಗಾಯ ಚೆಕಿಂಗ್ ಆಫೀಸರ್ಗಳು ಹಲ್ಲೆ ನಡೆಸಿದ್ದಾರೆ ಎಂಬ ಆರೋಪ ಬಿಎಂಟಿಸಿ ಕಂಡಕ್ಟರ್ ಮತ್ತು ಡ್ರೈವರ್ಗಳಿಂದ ಬೆಂಗಳೂರಿನ ತಾವರೆಕೆರೆಯ 34ನೇ ಡಿಪೋದಲ್ಲಿ ಮುಷ್ಕರ ಅಪ್ಪಾಜಿ ಆಶಯಕ್ಕೆ ವಿರುದ್ಧವಾಗಿ ಹೋಗಬೇಡಿ ಕನ್ನಡ ಚಿತ್ರರಂಗದಲ್ಲಾಗುತ್ತಿರುವ ಅಹಿತಕರ ಬೆಳವಣಿಗೆ ಕುರಿತು ನಟ ಶಿವರಾಜ್ಕುಮಾರ್ ಬೇಸರ ಚಿತ್ರರಂಗಕ್ಕಾಗಿ ಪ್ರಾಣತ್ಯಾಗಕ್ಕೂ ಸಿದ್ಧ ಅಂದರು ಶಿವಣ್ಣ ನಕ್ಸಲರಿಂದ ಅಪಹರಣವಾಗಿರುವ ಸುಕ್ಕಾ ಜಿಲ್ಲಾಧಿಕಾರಿ ಅಲೆಕ್ಸ್ ಪೌಲ್ ಮೆನನ್ ಆರೋಗ್ಯದಲ್ಲಿ ಏರುಪೇರು ಔಷಧಿಗಳನ್ನು ಕಳುಹಿಸಿಕೊಡುವಂತೆ ಛತ್ತೀಸ್ಗಢ ಸರ್ಕಾರಕ್ಕೆ ನಕ್ಸಲರ ಸೂಚನೆ ಕ್ರಿಕೆಟ್ ದೇವರು ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ಗೆ 40ನೇ ಹುಟ್ಟುಹಬ್ಬದ ಸಂಭ್ರಮ ವಿಶ್ವದಾದ್ಯಂತ ಕೋಟ್ಯಾಂತರ ಅಭಿಮಾನಿಗಳ ಶುಭ ಹಾರೈಕೆ ನ್ಯಾಯಾಂಗ ನಿಂದನೆ ಆರೋಪ ಎದುರಿಸ್ತಾ ಇರುವ ಪಾಕಿಸ್ತಾನಿ ಪ್ರಧಾನಿ ಗಿಲಾನಿಗೆ ಮತ್ತೆ ಸಂಕಷ್ಟ ಗಿಲಾನಿ ವಿರುದ್ಧ ಮತ್ತೆ ಸಮನ್ಸ್ ಜಾರಿ ಮಾಡಿದ ಪಾಕ್ ಸುಪ್ರೀಂ ಕೋರ್ಟ್ ಏಪ್ರಿಲ್ 26 ರಂದು ಖುದ್ದು ಹಾಜರಾಗಲು ಕೋರ್ಟ್ ಆದೇಶ ಅಕ್ಷಯ ತೃತೀಯ ಹಿನ್ನೆಲೆ ಬಂಗಾರ ಖರೀದಿಸಿದರೆ ದುಪ್ಪಟ್ಟಾಗುತ್ತೆ ಅನ್ನೋ ನಂಬಿಕೆ ವಿವಿಧ ಆಭರಣ ಮಳಿಗೆಗಳಲ್ಲಿ ಚಿನ್ನ ಖರೀದಿಗೆ ಮುಗಿಬಿದ್ದ ಗ್ರಾಹಕರು ಬಜೆಟ್ ಅಧಿವೇಶನ ಪುನರಾರಂಭ ರಾಜ್ಯಸಭೆಯಲ್ಲಿ ನೂತನ ಸಂಸದೀಯರ ಪ್ರಮಾಣವಚನ ಸ್ವೀಕಾರ 2ನೇ ಬಾರಿಗೆ ರಾಜ್ಯಸಭಾ ಸದಸ್ಯರಾಗಿ ಪ್ರಮಾಣವಚನ ಸ್ವೀಕರಿಸಿದ ರಾಜು ಚಂದ್ರಶೇಖರ್ ನಾರ್ವೆಯ ಮಕ್ಕಳ ಕಲ್ಯಾಣ ಇಲಾಖೆಯ ಕಸ್ಟಡಿಯಲ್ಲಿದ್ದ ಇಬ್ಬರು ಭಾರತೀಯ ಮಕ್ಕಳು ಪೋಷಕರ ವಶಕ್ಕೆ ಇಂದು ಬೆಳಗ್ಗೆ ಭಾರತಕ್ಕೆ ಆಗಮನ ವಿದೇಶಾಂಗ ಸಚಿವ ಎಸ್ಎಂ ಕೃಷ್ಣ ಹರ್ಷ ತುಮಕೂರಿನ ಗಾಂಧಿನಗರದ ಅಯೋಧ್ಯರಾಮ ಎಂಬುವರ ಮನೆಯಲ್ಲಿ ಕಳ್ಳತನ ಮಾಡಿ ಪರಾರಿಯಾಗಿದ್ದ ಕೆಲಸದಾಕೆ ಲಕ್ಷ್ಮಮ್ಮ ಅಲಿಯಾಸ್ ಗೌರಮ್ಮನ ಬಂಧನ 30 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ವಶ
2G ತರಂಗಾಂತರ ಹಂಚಿಕೆ ಹಗರಣ ಹರಾಜು ಪ್ರಕ್ರಿಯೆ ಅವಧಿ ವಿಸ್ತರಿಸಿದ ಸುಪ್ರೀಂ ಕೋರ್ಟ್ ಆಗಸ್ಟ್ 31 ರವರೆಗೂ ಹರಾಜು ಪ್ರಕ್ರಿಯೆಗೆ ಅವಕಾಶ ಬಸವಣ್ಣನವರ ಐಕ್ಯ ಕ್ಷೇತ್ರ ಕೂಡಲ ಸಂಗಮದಲ್ಲಿ ಬಸವಣ್ಣನವರ 879ನೇ ಜಯಂತಿ ಆಚರಣೆ ಅಂತರ್ಜಾತಿಯ ವಿವಾಹದ ಮೂಲಕ ಕಲ್ಯಾಣ ಮಹೋತ್ಸವ ಐಕ್ಯ ಮಂಟಪದಲ್ಲಿ ವಿಶೇಷ ಪೂಜೆ ಬೆಂಗಳೂರಿನ ನಗರತಪೇಟೆಯಲ್ಲಿ ಕಣ್ಣಿಗೆ ದ್ರಾವಕ ಎರಚಿ ಹಲ್ಲೆ ಮಾಡಿ 12 ಲಕ್ಷ ಹಣ ದೋಚಿದ ದುಷ್ಕರ್ಮಿಗಳು ಪ್ರಕಾಶ್ ಗಾಡಗಿ ಎಂಬುವವರು ತಮ್ಮ ಅಂಗಡಿಯಲ್ಲಿ ಹಣ ಎಣಿಸುತ್ತಿದ್ದಾಗ ಬೈಕ್ನಲ್ಲಿ ಬಂದ ದುಷ್ಕರ್ಮಿಗಳಿಂದ ಕೃತ್ಯ ಪಕ್ಷದ ಜವಾಬ್ದಾರಿ ವಹಿಸುವಂತೆ ಕೇಂದ್ರ ಸಚಿವರಿಂದ ಎಐಸಿಸಿ ಅಧ್ಯಕ್ಷೆ ಸೋನಿಯಾ ಗಾಂಧಿಗೆ ಮನವಿ ಪಕ್ಷದ ಬಲವರ್ತನೆಗೆ ಇಂಗಿತ ವ್ಯಕ್ತಪಡಿಸಿರುವ ಸಚಿವರಿಂದ ಸೋನಿಯಾ ಗಾಂಧಿಗೆ ಪತ್ರ ಕಠಾರಿ ವೀರ ಸುರಸುಂದರಾಂಗಿ ಮತ್ತು ಗಾಡ್ ಫಾದರ್ ಚಿತ್ರ ವಿವಾದ ಫಿಲ್ಮ್ ಚೇಂಬರ್ನಲ್ಲಿ ಸಭೆ ಸಭೆಯಲ್ಲಿ ಕೆ ಮಂಜು ಚಂದ್ರಶೇಖರ್ ಭಾಗಿ ಅಂಬರೀಶ್ ನಿರ್ಮಾಪಕರ ಸಂಘದ ಸದಸ್ಯರು ಗೈರು ಕಠಾರಿ ವೀರ ಗಾಡ್ ಫಾದರ್ ಚಿತ್ರ ವಿವಾದ ಗುರುವಾರ ಮತ್ತೆ ಸಭೆ ಸೇರಿ ಅಂತಿಮ ತೀರ್ಮಾನ ಚೇಂಬರ್ ತೀರ್ಮಾನಕ್ಕೆ ಬದ್ಧ ಅಂದ್ರು ನಿರ್ಮಾಪಕ ಕೆ ಮಂಜು ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ರೋಮಿಯೋ ಚಿತ್ರದ ಪ್ರಚಾರಕ್ಕೆ ನಿರ್ದೇಶಕ ಶೇಖರ್ ರಿಂದ ಪ್ರಮೋಷನಲ್ ಸಾಂಗ್ ಹಾಡಿನಲ್ಲಿ ಗಣೇಶ್ ಸಾಧು ಕೋಕಿಲ ರಂಗಾಯಣ ರಘು ಮತ್ತು ಅರ್ಜುನ್ ಜನ್ಯ ನಟನೆ ಇನ್ನಷ್ಟು ಸುದ್ದಿಗಳನ್ನು ನೋಡೋಣ ಒಂದು ಚಿಕ್ಕ ಬ್ರೇಕ್ ನಂತರ